ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮೌಲಾನಾ ಎಚ್ ಎಂ ಪೋಸ್ಟ್ ವಿಭಾಗದಲ್ಲಿ ನಾವು ಶಾಲೆ ಮತ್ತು ಸಮುದಾಯದ ಬಗ್ಗೆ ಗಮನಿಸೋಣ. ಶಾಲೆ ಮತ್ತು ಸಮುದಾಯ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಹಾಗೂ ವಿಕಾಸನದ ಮೇಲೆ ಪ್ರಭಾವ ಬೀರುವ ಮತ್ತೊಂದು ಸಾಮಾಜಿಕ ನಿಯೋಗವೆಂದರೆ ಸಮುದಾಯವಾಗಿದೆ. ಸಾಮಾನ್ಯವಾಗಿ ನಾವು ಸಮಾನ ಉದ್ದೇಶ ಹಾಗೂ ಸಮಾನ ಅಭಿರುಚಿ ಉಳ್ಳಂತಹ ಜನರ ಗುಂಪನ್ನು ಸಮುದಾಯವೆಂದು ಕರೆಯುತ್ತೇವೆ. ಶಾಲೆಯು ಕೂಡ ಒಂದು ಸಮುದಾಯದೊಳಗಿನ ಚಿಕ್ಕ ಸಮುದಾಯವೇ ಸರಿ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಮುದಾಯವು ಎರಡು ರೀತಿಯಲ್ಲಿ ನೆರವಾಗುತ್ತದೆ. ಒಂದು, ಅದು ತನ್ನ ಸದಸ್ಯರಲ್ಲಿ ಶಿಕ್ಷಣದೆಡೆಗೆ ಧನಾತ್ಮಕ ಧೋರಣೆಯನ್ನು ಬೆಳೆಸಬಹುದು. ಇದರಿಂದ ಶಿಕ್ಷಣದ ಗುಣಾತ್ಮಕ ಪರಿಮಾಣಾತ್ಮಕ ಬೆಳವಣಿಗೆ ಸಾಧ್ಯ. ಎರಡನೇದಾಗಿ, ಸಮುದಾಯಕ್ಕಾಗಿ ಸ್ಥಾಪಿಸಲ್ಪಟ್ಟಂತಹ ಶಿಕ್ಷಣ ಸಂಸ್ಥೆಯ ಗುಣಮಟ್ಟ ಹಾಗೂ ಕಾರ್ಯವೈಖರಿಯ ಮೇಲೆ ಸಮುದಾಯವು ನಿಯಂತ್ರಣವನ್ನು ಹೊಂದಬಹುದು. ಜೊತೆಗೆ ಅಗತ್ಯವಾದ ಆರ್ಥಿಕ ನೆರವನ್ನು ನೀಡುವುದಲ್ಲದೆ ಸೂಕ್ತ ನಾಯಕತ್ವವನ್ನು ಕೂಡ ಒದಗಿಸಿಕೊಡುತ್ತದೆ. ಈ ಕಾರಣಗಳಿಗಾಗಿ ಶಾಲೆ ಮತ್ತು ಸಮುದಾಯಗಳ ಪ್ರಾಮಾಣಿಕ ಸಂಬಂಧ ಅಗತ್ಯವಾಗಿದೆ. ಈ ಅರ್ಥಪೂರ್ಣ ಸಂಬಂಧಗಳನ್ನು ನಿರ್ಮಿಸುವ ಸಂರಕ್ಷಿಸುವ ಹೊಣೆಗಾರಿಕೆಯು ಮುಖ್ಯೋಪಾಧ್ಯಾಯನದಾಗಿದೆ. ಶಿಕ್ಷಣದ ಅಭಿವೃದ್ಧಿಗಾಗಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಪ್ರಮುಖವಾಗಿ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದು, ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಳ್ಳುವಿಕೆ. ಎರಡು, ಪ್ರೇರಣೆ ಆಧಾರಿತ ಪಾಲ್ಗೊಳ್ಳುವಿಕೆ. ಮೂರು, ಬಲಾತ್ಕಾರ ಪಾಲ್ಗೊಳ್ಳುವಿಕೆ. ಮೊದಲನೇದಾಗಿ ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಳ್ಳುವಿಕೆ. ಪೋಷಕರು ಅಥವಾ ಸಮುದಾಯದ ಸದಸ್ಯರುಗಳು ಸ್ವಯಂ ಪ್ರೇರಿತ ಪಾಲ್ಗೊಳ್ಳುವಿಕೆಯು ಅದು ಆರೋಗ್ಯಕರ ಸಮಾಜದ ಲಕ್ಷಣವಾಗಿದೆ. ಜನರು ಸಂಘಟಿತರಾಗಬೇಕು, ಜೊತೆಗೆ ತಮ್ಮ ಶೈಕ್ಷಣಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ತಾವೇ ಮುಂದಾಗಬೇಕು ಎಂಬುದೇ ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಳ್ಳುವಿಕೆಯ ಪ್ರಮುಖ ಉದ್ದೇಶವಾಗಿದೆ. ಎರಡನೇದಾಗಿ ಬಲಾತ್ಕಾರದ ಪಾಲ್ಗೊಳ್ಳುವಿಕೆ. ಈ ಬಲಾತ್ಕಾರದ ಪಾಲ್ಗೊಳ್ಳುವಿಕೆಯು ಅಪ್ರಜಾಸತ್ತಾತ್ಮಕವಾಗಿದ್ದು ಇದು ಹೆಚ್ಚು ನಕಾರಾತ್ಮಕ ಪರಿಣಾಮವನ್ನು ಬೀರುವಂಥದ್ದಾಗಿದೆ. ಶಾಲಾ ಸಮುದಾಯದ ಪ್ರಮುಖ ಗುರಿಗಳು: ಒಂದು, ಸಮುದಾಯದ ಸದಸ್ಯರು ಶಾಲಾ ಚಟುವಟಿಕೆಗಳತ್ತ ಗಮನ ಹರಿಸುವಂತೆ ಮಾಡುವುದು. ಎರಡು, ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಒತ್ತು ನೀಡುವುದು. ಮೂರು, ಉತ್ತಮ ನಾಗರಿಕ ನಿರ್ಮಾಣದ ಜವಾಬ್ದಾರಿಯ ಹಂಚಿಕೆ. ನಾಲ್ಕು, ಪರಸ್ಪರ ಸಹಕಾರ ಸಹಾಯದಿಂದ ಮಕ್ಕಳ ಸಂಪೂರ್ಣ ಅಭಿವೃದ್ಧಿಗೆ ಪ್ರೇರೇಪಿಸುವುದು. ಐದು, ಉತ್ತಮ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರೇರೇಪಿಸುವುದು. ಶಾಲೆ ಮತ್ತು ಮುಖ್ಯೋಪಾಧ್ಯಾಯನು ಈ ಕೆಳಕಂಡ ಮಾದರಿಯಲ್ಲಿ ಸಮುದಾಯದ ಸಹಾಯ ಮತ್ತು ಸಹಕಾರವನ್ನು ಪಡೆಯಬಹುದು. ಒಂದು, ಶಾಲೆಯು ಸಮುದಾಯದ ಅಗತ್ಯತೆಗಳಿಗೆ ಹೊಂದಿಕೊಂಡು ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ಸ್ಥಳೀಯ ಅಗತ್ಯತೆಗಳನ್ನು ಪ್ರತಿಬಿಂಬಿಸುವುದು. ಎರಡು, ಶಾಲೆಗೆ ಬೇಕಾಗುವ ಸೌಕರ್ಯಗಳು, ಹಣ, ಭೂಮಿ, ಉಪಕರಣ ಅಥವಾ ಯಾವುದೇ ರೂಪದ ಸಹಾಯವನ್ನು ಸಮುದಾಯದಿಂದ ಪಡೆಯಬಹುದು. ಮೂರು, ಬಡ ಹಾಗೂ
ಅರ್ಹ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಬಹುಮಾನ, ವಂತಿಗೆ ಇತ್ಯಾದಿ ಸೌಕರ್ಯಗಳನ್ನು ಒದಗಿಸಿಕೊಡುವುದು. 4. ಶಾಲಾ ಸೌಲಭ್ಯಗಳನ್ನು, ವ್ಯವಸ್ಥೆಗಳನ್ನು ಬಿಡುವಿನ ಕಲಿಕೆಗೆ ಅಥವಾ ವಯಸ್ಕ ಶಿಕ್ಷಣ ನೀಡಲು ಬಳಸಿಕೊಳ್ಳಬಹುದು. 5. ಆರೋಗ್ಯ ತಪಾಸಣಾ ಕಾರ್ಯಕ್ರಮ, ಸ್ಥಳೀಯ ಹಬ್ಬಗಳು, ಸಮಾರಂಭಗಳು, ಜಾಗೃತಿ ಕಾರ್ಯಕ್ರಮಗಳು ಮುಂತಾದವುಗಳಲ್ಲಿ ಶಾಲೆಯ ಸೌಕರ್ಯಗಳನ್ನು ಬಳಸಿಕೊಳ್ಳುವುದರ ಮೂಲಕ ಸಮುದಾಯವು ಶಾಲೆಗೆ ಮತ್ತಷ್ಟು ಹತ್ತಿರವಾಗಬೇಕು. 6. ಶಾಲಾ ಕೆಲಸದ ಅವಧಿ, ರಜಾ ದಿನಗಳು, ಸಾಮಾಜಿಕ ಉಪಯುಕ್ತ ಉತ್ಪಾದನಾ ಕಾರ್ಯ, ಬೋಧನಾ ಮಾಧ್ಯಮ, ವೃತ್ತಿ ಚಟುವಟಿಕೆಗಳು ಮುಂತಾದವುಗಳನ್ನು ಸಮುದಾಯದ ಅಗತ್ಯತೆಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಯೋಜಿಸಬೇಕು. 7. ಶಿಕ್ಷಣದ ಸಾರ್ವತ್ರಿಕತೆಯನ್ನು ಬೆಳೆಸುವಲ್ಲಿ ಮುಖ್ಯೋಪಾಧ್ಯಾಯ ಅತ್ಯುತ್ತಮ ಶಾಲಾ ಸಮುದಾಯದ ಸಂಬಂಧಗಳನ್ನು ಸ್ಥಾಪಿಸುವಲ್ಲಿ ಕ್ರಿಯಾತ್ಮಕ ಪಾತ್ರವನ್ನು ನಿರ್ವಹಿಸಬೇಕು. 8. ಮುಖ್ಯೋಪಾಧ್ಯಾಯನು ಅರ್ಹ ಮಕ್ಕಳನ್ನು ಗುರುತಿಸಿ ಅಂಥವರನ್ನು ಶಾಲೆಗೆ ಸೇರಿಸಲು ಪೋಷಕರಿಗೆ ಪ್ರೇರೇಪಿಸಬೇಕು. 9. ಶಾಲೆಗೆ ಬಾರದ ಮಕ್ಕಳನ್ನು ಗುರುತಿಸಿ ಹಾಜರಾತಿಯನ್ನು ಹೆಚ್ಚಿಸಲು ಮುಖ್ಯೋಪಾಧ್ಯಾಯನು ಪೋಷಕರು ಹಾಗೂ ವಿದ್ಯಾರ್ಥಿಗಳನ್ನು ಸಂಪರ್ಕಿಸಬೇಕು. 10. ಪೋಷಕರನ್ನು ಮುಖಾಮುಖಿಯಾಗಿ ಭೇಟಿ ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿ ಗ್ರಾಮದ ನಾಯಕರು, ಸಂಘ ಸಂಸ್ಥೆಗಳು ಹಾಗೂ ನಾಗರಿಕರ ಜೊತೆ ಚರ್ಚೆಗೈದು ಫಲಪ್ರದ ನಿರ್ಧಾರಗಳನ್ನು ಕೈಗೊಳ್ಳಬೇಕು. 11. ಮಂದಗತಿಯ ವಿದ್ಯಾರ್ಥಿಗಳಿಗೆ ವಿಶೇಷ ಬೋಧನೆ ಇತ್ಯಾದಿ ಜನಪರ ಕಾರ್ಯಕ್ರಮಗಳು ಹಾಗೂ ಆಂದೋಲನಗಳಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಸಾಧಿಸುವುದು. 12. ಮುಖ್ಯೋಪಾಧ್ಯಾಯನು ಪೋಷಕ ಸಂಘಗಳು ಹಾಗೂ ಸಮುದಾಯವನ್ನು ಶಾಲೆಗೆ ನಿಕಟವಾಗಿ ಜೋಡಿಸಬೇಕು. ಶಾಲೆ, ವಿದ್ಯಾರ್ಥಿ, ಸಮುದಾಯ ಈ ಮೂರು ಪರಿವರ್ತಕಗಳ ಮಧ್ಯೆ ಚಿಂತನಶೀಲ, ಕ್ರಿಯಾಶೀಲ, ಸೃಜನಾತ್ಮಕ ಪಾತ್ರವನ್ನು ನಿರ್ವಹಿಸುವುದು ಮುಖ್ಯೋಪಾಧ್ಯಾಯನ ಆದ್ಯ ಕರ್ತವ್ಯವಾಗಿದೆ.